ಅದಕ್ಕೆ ಮೊಟ್ಟ ಮೊದಲು ನೀವು ಒಂದು ಎರಡು ಮೂರು ಕೆಲಸ ಏನು ಮಾಡೋದಂದರೆ ಆರೋಗ್ಯ ಚಲೋ ಇಟ್ಕೊಳ್ಳೋದು. ಏನಾರು ಆಗ್ರೆ ಅದು ಪ್ರಶ್ನೆ ಅಲ್ಲ. ಏ ನಾವು ಬಹಳ ದೊಡ್ಡ ವಕೀಲರಾಗ್ತೀವಿ, ನಮ್ಗ್ಯಾಕೆ ಆರೋಗ್ಯ ಅಂದರೆ ಹೇಳಿ, ನಮ್ಗ್ಯಾಕೆ ಆರೋಗ್ಯ ಹೇಳಕ್ಕೆ ಬರೋಂಗಿಲ್ಲ, ಕುಂಡ್ರಕ್ಕೆ ಬರೋಂಗಿಲ್ಲ. ಇವರು ವಕೀಲರು ಏನು ಮಾಡೋರು, ಎಲ್ಲಿ ಹೋಗಿ ಏನು ಮಾಡೋರು ಅಂದರೆ. ಮೊಟ್ಟ ಮೊದಲು ನೀವು ಪ್ರೊಫೆಸರ್ ಆಗಿರಿ, ಶಿಕ್ಷಕರಾಗಿ ಅಥವಾ ಟೀಚರ್ ಆಗಿರಿ ಅಥವಾ ಆಫೀಸರ್ ಆಗಿರಿ, ಏನಾದರೂ ಆಗಿ ಮೊದಲು ಏನು ಬೇಕು ಅಂದರೆ ಒಳ್ಳೆ ಶರೀರ. ಒಳ್ಳೆ ಶರೀರ ಯಾವುದು? ಒಳ್ಳೆ ಶರೀರ ಕಾರ್ಯಕ್ಷಮ ಯಾವುದು? ಕೆಲಸ ಚೆನ್ನಾಗಿ ಮಾಡ್ತದಲ್ಲ ಆ ಶರೀರಕ್ಕೆ ಒಳ್ಳೆ ಶರೀರ ಅಂತ ಕರೀತಾರೆ. ಕಾಲ ನಡಿಬೇಕು, ಒಂದು 100 ಕಿಲೋಮೀಟರ್ ನಡಿತೀನಿ ಅಂತನ್ನುವ ಉತ್ಸಾಹ ಕಾಲೊಳಗಿರಬೇಕು. ಕೈಯೊಳಗೆ ಕೆಲಸ ಮಾಡ್ತಾ ಇದ್ರೆ 8 ತಾಸು ಮಸ್ತ್ ಕೆಲಸ ಮಾಡ್ತೀನಿ ಅಂತ ಅಂತಿರಬೇಕು. ಹಸುವಾಗಬೇಕು. ಏನಾದರೂ ಸಹಿತ ಗುಳಿಗೆ ತಗೊಂಡು ಹಸು ಮಾಡಿಕೊಂಡು ಹಿಂಗಾದರೆ ಆರೋಗ್ಯ ಅಂತಾರೆ. ಅದು ಸಾಹೇಬ್ರು ಹೇಳಿದ್ರಲ್ಲ, ರಾತ್ರಿ ತುಂಬ ಓದ್ಯಾನ, ಬೆಳಿಗ್ಗೆ ಮರ್ತು ಬಿಟ್ಟಾನ, ಅಷ್ಟೇ, ಎಲ್ಲ ಹೋಯ್ತದೆ. ಮಾಸ್ತರ್ ಹೇಳಕ್ಕತ್ತೇನ, ಇವ ನಿದ್ದೆ ಮಾಡಕ್ಕತ್ತೇನ, ತಗೊಂಡು ಏನು ಮಾಡೋದು? ಅದೇ ಶರೀರ ಚೆನ್ನಾಗಿರಬೇಕು. ಉಣಬೇಕು, ತಿನ್ನಬೇಕು, ಏನಾರೆ ತಿನ್ನೋದಲ್ಲ. ಮತ್ತೆ ತಿನ್ನಬೇಕು ಅಂದ ಕೂಡಲೇ ತಲೆ ತಿನ್ನೋದು, ಕಾಲು ತಿನ್ನೋದು ಇಲ್ಲ, ಏನು ಇವೆಲ್ಲ ಅಲ್ಲ. ಏನು ತಿನ್ನೋದು? ಮಸ್ತಾಗಿ ಹಣ್ಣ ಹಂಪ್ಲ ಯಾವ ನೋಡಿದರೆ ಮನಸ್ಸಿಗೆ ಹಿತ ಅನ್ನಿಸ್ತದೆ ಅಂಥ ಪದಾರ್ಥಗಳನ್ನು ನಿಸರ್ಗ ಮಾಡಿದೆ ಅದನ್ನು ತಿನ್ನಬೇಕು ಮನುಷ್ಯ. ಏನು ರಕ್ತ ಕುಡಿಯೋದೇನು ಮನುಷ್ಯ ಬಂದ ಬಳಿಕ ಈ ಜಗತ್ತಿನಲ್ಲಿ ಹೇಳಿ? ವಿಚಾರ ಮಾಡಬೇಕು ಮನುಷ್ಯ. ಬುದ್ಧಿವಂತ ಮನುಷ್ಯ, ಉಳಿದ ಪ್ರಾಣಿಗಳ ಬಿಡಿ, ಮನುಷ್ಯ ಬುದ್ಧಿವಂತ. ಏನು ತಿನ್ನಬೇಕು, ಏನು ತಿನ್ನಬಾರದು, ಏನು ಕುಡಿಬೇಕು, ಏನು ಕುಡಿಬಾರದು, ಇಷ್ಟು ಗೊತ್ತಾಗಬಾರದೇ. ನಾಳೆ ಕಾಲೇಜ್ಗೆ ಹೋದ ಕೂಡಲೇ ಕಲಿಸ್ತಾರಲ್ಲಿ, ಏನು ಕಲಿಸ್ತಾರೆ, ಏನು ಕಲಿಸ್ತಾರೆ, ಏನು ಕಲಿಸ್ತಾರೆ, ಯಾವುದು ಕಲಿಬಾರ್ದೋ ಅದನ್ನೇ ಕಲಿಸ್ತಾರಲ್ಲೇ. ಹೋಗಿ ಗೆಳೆಯರೆಲ್ಲ ಕೂಡ್ಕೊಂಡು ಹೋಗಿ ಅಲ್ಲಿ ಕೂತು ಒಂದು ಇದು ಮಾಡ್ತಾರೆ, ಇಲ್ಲ ಒಂದು ಮೇಜ್ವಾನಿ ಮಾಡ್ತಾರೆ, ರಾತ್ರಿ ನೈಟ್ ಡಿನ್ನರ್ ಪಾರ್ಟಿ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಹಗಲು ಕುಡಿಯೋದು ಕುಡಿಯೋದಿಲ್ಲ ಅವರು, ರಾತ್ರಿ ಕುಡಿಯೋದು ಬೇರೆ. ಅದರಾಗ ಒಮ್ಮ ಒಬ್ಬ ವಿದ್ಯಾರ್ಥಿ ಸಿಕ್ಕಿ ಹಾಕ್ಕೊಂಡ ಅಂದರೆ ಅವನ ಜೀವನದ ತುಂಬ ಅದು ಪ್ರವೇಶ ಆಗಿರ್ತದೆ. ಅದಕ್ಕೆ ಇದೇ ವಯಸ್ಸು ನಾವು ಬಹಳ ಜಾಗೃತವಾಗಿರಬೇಕು. ಯಾವುದೇ ಕೆಟ್ಟ ಚಟ ನಮ್ಮ ದೇಹಕ್ಕೆ ಅಂಟಿರಬಾರದು, ಹಾಗೆ ನಾವು ಬಾಳೋದು ಬದುಕೋದು. ಇವಾಗ ಅಂಟೋದು, ಇವಾಗ ಕುತೂಹಲ ಇರ್ತದೆ, ಅದನ್ನು ಕುಡಿದ್ರೆ ಏನು ಅನ್ನಿಸ್ತದೆ, ಇದನ್ನು ತಿಂದ್ರೆ ಹೆಂಗೆ ಅನ್ನಿಸ್ತದೆ, ಈ ಕುತೂಹಲ ಇರ್ತದಲ್ಲ. 4 ಗೆಳೆಯರು ಸಿಕ್ಕರು ಅಂದರೆ ಬರೋಬ್ಬರಿ ಇವನೋದು ಹಾಕೇ ಬಿಟ್ಟಿದ್ದಾರಲ್ಲಿ ಎಲ್ಲ ಮಾಡಬಾರ್ದು. ಅವರ ಆರೋಗ್ಯ ಅವರು ಕೂಡ, ನಮ್ಮ ಆರೋಗ್ಯ ನಮ್ಮ ಕೂಡ. ಜಗತ್ತೆಲ್ಲ ಏನೇ ಮಾಡಲಿ, ನಾನು ಮಾತ್ರ ಸೇದಬಾರ್ದು, ತಿನ್ನಬಾರ್ದು, ಕುಡಿಬಾರ್ದು, ನಾನು ಚೆನ್ನಾಗಿರಬೇಕು, ಒಳ್ಳೆ ಒಳ್ಳೆ ಪದಾರ್ಥ ಉಂಡಿರಬೇಕು, ತಿಂದಿರಬೇಕು, ಹೀಗೆ ಬದುಕೋದು. ಅತಿ ಯಾವುದು ಮಾಡಬಾರ್ದು, ನೋಡೋದು ಅತಿ ನೋಡಬಾರ್ದು, ಓದೋದು ಅತಿ ಓದಬಾರ್ದು, ಮಲಗೋದು ಅತಿ ಮಲಗಬಾರ್ದು, ಎಲ್ಲ ಎಲ್ಲವೂ ಅತಿ ಆಗಬಾರ್ದು. ಒಂದು ಮಿತವಾಗಿ ಇದ್ದರೆ ಶರೀರ ಬಹಳ ಚೆನ್ನಾಗಿರ್ತದೆ. ಈ ಶಾರೀರಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೋಬೇಕು ಮನುಷ್ಯ. ಇದು ಯುವಕರು ಅತ್ಯಂತ ಅವಶ್ಯ ಈಗ ಮಾಡೋದು. ಇಲ್ಲಿ ಸಚ್ಚಿದಾನಂದ ಹೆಗಡೆ ಅಂತ ನೀವು ಕೇಳಿರಬೇಕು ಹೆಸರು. ಕರ್ನಾಟಕದ ಪಾನ ಮದ್ಯಪಾನ ಸಂಯಮ ಮಂಡಳಿಯ ಅದು ಸರ್ಕಾರಿ ಸಂಸ್ಥೆ, ಅದರ ಅಧ್ಯಕ್ಷ ಇದ್ದರು, ಮೊನ್ನೆ ರಾಜೀನಾಮೆ ಕೊಟ್ಟರು. ಅವರು ಹೇಳ್ತಾರೆ, ದುರ್ದೈವದ ಸಂಗತಿ ಅಂದರೆ ಕರ್ನಾಟಕದಲ್ಲಿ 1,70,00,000 ಜನ ಕುಡುಕರು ತಯಾರಾಗ್ಯಾರ, ಇರೋದು 6 ಕೋಟಿ ಅದಾರ, ಅದರಾಗೆ 2 ಕೋಟಿ ಬರೀ ಕುಡುಕ್ರೆ. ಮತ್ತು ಅದರಲ್ಲೇ ಅವ್ರು ಹೇಳ್ತಾರೆ, ಅಂಥದ್ರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ವಿದ್ಯಾರ್ಥಿಗಳಂದರೆ ವಿದ್ಯೆಯನ್ನು ಪಡೆಯೋದಕ್ಕೆ ಬಂದವರು ವಿದ್ಯಾರ್ಥಿಗಳು, ಅವರು ಮಜಾ ಮಾಡ್ಕೋತ ಹೋದರೆ ವಿದ್ಯೆ ಎಲ್ಲಿ ಸಿಗ್ತದೆ, ಹೆಂಗೆ ದೊಡ್ಡವರಾಗ್ತಾರೆ? ಡಿಗ್ರಿ ಸಿಗಬಹುದು, ವಿದ್ಯೆ ಹೆಂಗೆ ಸಿಗ್ತದೆ? ದೊಡ್ಡವರು ಹೆಂಗೆ ಆಗ್ತಾರೆ? ಒಬ್ಬ ಎಡಿಸನ್ ಆಗ್ಲಿಕ್ಕೆ ಸಾಧ್ಯವೇ?
ಒಬ್ಬ ಸಿವಿ ರಾಮನಾಗಲಿಕ್ಕೆ ಸಾಧ್ಯವೇ ಒಬ್ಬ ರಾಮಾನುಜನ್ ಮ್ಯಾಥಮೆಟಿಷಿಯನ್ ಆಗಲಿಕ್ಕೆ ಸಾಧ್ಯವೇ ಸ್ವಲ್ಪ ಆಲೋಚನೆ ಮಾಡು ನಮ್ಮಲ್ಲಿಯೇ ಸರೋಜಿನಿ ನಾಯ್ಡು ಅಂತಾಗಿ ಹೋಗ್ರು ಕೇಳಿರಬೇಕು ನೀವೆಲ್ಲ ಸರೋಜಿನಿ ನಾಯ್ಡು ಏನು ಅದು ನೋಡಬೇಕು ಕವಿ ಬೇಕು ಹಾಗೇನಾದರೂ ಇರ್ತದೆ ಬೇಕಾಗ್ತದೆ ಅಂಥ ವ್ಯಕ್ತಿತ್ವ ಅದನ್ನು ಆದರ್ಶ ಅಂತ ಇಟ್ಕೊಂಡು ನಮ್ಮ ಶರೀರವನ್ನು ಚೆನ್ನಾಗಿ ರಕ್ಷಿಸಬೇಕು ಅದನ್ನು ಚಂದ ಮಾಡ್ಕೋಬೇಕು ಆ ಬಳಿಕ ಎರಡನೇದ್ದು ಮಾತು ಚಂದಿರು ಶರೀರ ಎಲ್ಲ ಬಹಳ ಚೆನ್ನಾಗಿದ ಆರೋಗ್ಯವಂತದ ಸಿಕ್ಕಂಗೆ ಮಾತಾಡ್ಕೋತ ಹೋಗ್ತಾನೆ ಅಂದರೆ ಆಗೋದಿಲ್ಲ ಚಲೋ ಮಾತು ನುಡಿದರೆ ಮುತ್ತಿನ ಹಾರದಂಗಿರಬೇಕು ಎಷ್ಟು ಚಂದ ಹೇಳ್ಯಾರೆ ಅವಾಗ ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ದೀಪ್ತಿಯಂತಿರಬೇಕು ಏನು ಅದ್ಭುತದ ನುಡಿದರೆ ಲಿಂಗ ಮೆಚ್ಚಿ ಅಹುದು 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 ಲಿಂಗ ಅಂದರೆ ಯಾವುದು ನಿಮ್ಮಂತರಾತ್ಮ ಅದು ಮೆಚ್ಚೆ ಹೌದು ನೀನು ಮಾತನಾಡೋ ರೀತಿ ಇದು ಅಂತಿರಬೇಕು ಹಂಗೆ ನಾವು ಮಾತು ಕಲಿಯೋದು ಚಂದ ಮಾತು ಕಲಿಯೋದು ಎಷ್ಟೋ ಸಲ ಆಗೋದಲ್ಲ ಮಾತಾಡಿದ್ರೆ ಸಾಕು ಜಗಳೆ ಹಿಂಗೆ ಕೆಲವರು ಇರ್ತಾರೆ ಅವರು ಒಂದು ಮುಖ ತೆಗೆದ್ರೆ ಸಾಕು ಮೈ ಮೇಲೆ ಬಂದಿರ್ತಾರೆ ಹಿಂಗೆ ಮಾತನಾಡೋದಲ್ಲ ಹಾಡ್ದಂಗೆ ಸರೋಜಿನಿ ನಾಯ್ಡು ಹಾಡ್ದಂಗೆ ಸುಮ್ಮನೆ ಕೋಗಿಲ್ಲ ಹಂಗೆ ಹಾಡ್ದಂಗಿರಬೇಕು ಮನುಷ್ಯನ ಮಾತು ಮಾತಿನಲ್ಲಿ ಮಧುರತೆ ಮಾತಿನಲ್ಲಿ ಸ್ಪಷ್ಟತೆ ಮಾತಿನಲ್ಲಿ ಏನಿರಬೇಕು ಸೌಂದರ್ಯ ಇರಬೇಕು ಹಂಗೆ ಮಾತುಗಳನ್ನು ಕಲಿಬೇಕು ಅದು ಜ್ಞಾನ ಇದರಿಂದ ಬಹಳ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋತೇವೆ ಮಾತು ಈಗೆಲ್ಲ ಅದೇ ಅಲ್ಲ ಈಗ ಹೋಗ್ತಾರಲ್ಲ ಎಲ್ಲೇ ಬೆಂಗಳೂರಿಗೆ ಹೋಗ್ತಾರೆ ಎಸ್ ಎಸ್ ಎಲ್ ಸಿ ಆಗಿರ್ತಾರೆ ಪಿ ಯು ಸಿ ಆಗಿರ್ತಾರೆ ಬೆಂಗಳೂರಲ್ಲಿ ಹೋಗ್ತಾರೆ ಹೋಗಿ ಕಂಪ್ಯೂಟರ್ ವಿಭಾಗದಲ್ಲಿ ಅಲ್ಲೊಂದು ಇಲ್ಲ ಇನ್ಫೋಸಿಸು ಅಂಥವಿಂಥವು ಸಂಸ್ಥೆಗಳದಾವೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಲಕ್ಷಗಟ್ಟಲೆ ಗಳಿಸ್ತಾರೆ ಎದ್ರ ಮ್ಯಾಗ ಮಾತು ಇವ್ರಿಗೇನು ಭಾಳ ಜ್ಞಾನ ಇರ್ತದೆ ಏನು ಏನಿಲ್ಲ ಅವರು ಎಂಥವ್ರನ್ನ ಒಯ್ತಾರೆ ಅಂದರೆ ಚಂದ ಮಾತನಾಡೋರನ್ನ ಕರ್ಕೊಂಡು ಚಂದ ಮಾತಾಡೋರು ಮಾತಿಗೆ ಬಹಳ ಬೆಲೆ ಅದು ಬಹಳ ಅದ್ಭುತವಾದ ಬೆಲೆ ಅದು ಈಗ ಒಬ್ಬ ವ್ಯಾಪಾರಿ ಎಷ್ಟು ಚಂದ ಮಾತಾಡ್ತಿರ್ತಾನೆ ನಿಮ್ಗೆ ಗೊತ್ತದೆ ಸಾಮಾನು ಒಯ್ದಿರಬೇಕು ಹಂಗೆ ಮಾತಾಡ್ತಾನೆ ಎಲ್ಲಕ್ಕಿಂತ ತುಟ್ಟಿ ಮಾಡ್ತಾನೆ ತುಟ್ಟಿ ಯಾಕೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾನೆ ಇದು ಯಾಕೆ ಇದರ ಗುಣಮಟ್ಟ ಅಷ್ಟು ಅದ್ಭುತ ಅಚ್ಚೆ ಕಡೆಯವರೇನು ಮಾರಾಟ ಮಾಡ್ತಾರಲ್ಲ ಅದನ್ನು ನೀವು ನಾಲ್ಕೈದು ತಿಂಗಳದಾಗ ಅದನ್ನು ನೀವು ಕಳ್ಕೋತೀರಿ ನಂದು ಹಂಗಲ್ಲ ಒಂದು ವರ್ಷ ಎರಡು ವರ್ಷ ನಿಶ್ಚಿಂತವಾಗಿರಿ ಮೂರು ಸಾಮಾನು ತಗೊಂಡಂಗ ಒಂದರಾಗ ಅಂತಾನೆ ಎಷ್ಟು ಚಂದ ಮಾತನಾಡಿ ಒಂದು ವಸ್ತು ಮಾರಾಟ ಮಾಡ್ತಿರ್ತಾನೆ ಮಾತು ಬಹಳ ಮಹತ್ವದ್ದು ಅದು ಬರೆದಿದ್ರೆ ಜಗಳ ತರ್ತದೆ ಹೇಳೋದಿಲ್ಲ ನಾಣ್ಣುಡಿ ಒಂದಿಲ್ಲ ಒಂದು ನಾಣ್ಣುಡಿ ಹೇಳ್ತಾರೆ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಅರಿಯದವ ಜಗಳ ತಂದ ಹೇಂಗ ಅದಕ್ಕೆ ನೀವೆಲ್ಲ ಚಂದ ಮಾತನಾಡೋದು ಇದು ಎರಡನೇದ್ದು ಮೊದಲನೇದ್ದು ಶರೀರ ಎರಡನೇದ್ದು ಮಾತು ಆ ಬಳಿಕ ಮೂರನೇದ್ದು ವ್ಯವಹಾರ ಪ್ರಾಮಾಣಿಕ ಇರಬೇಕು ಯಾವಾಗಲೂ ಯಾರು ಕೂಡ ಇವ್ರ ಮುಂದೊಂದು ಸುಳ್ಳು ಹೇಳೋದು ಅಲ್ಲೊಂಥರ ಸುಳ್ಳು ಹೇಳೋದು ಹಿಂಗೆ ಮಾಡಿದರೆ ನಮ್ಮ ವ್ಯವಹಾರಗಳೆಲ್ಲ ಕೆಟ್ಟ ಹೋಗ್ತಾವ ಅಧ್ಯಾಪಕರು ಕೂಡ ಹೆಂಗಿರಬೇಕು ಹಾಗೆ ಇದಕ್ಕೆ ಶಿಷ್ಟ ನಡತೆ ಅಂತ ಕರೀತಾರೆ ಯಾರು ಕೂಡ ಹೇಗಿರಬೇಕು ಹಾಗೆ ಇರೋದನ್ನು ನಾವು ಕಲಿತ್ರೆ ಜೀವನದಲ್ಲಿ ಸಾಫಲ್ಯ ಹೊಂತೇವಿ ಎಷ್ಟು ಮೂರು ಸಂಗತಿಗಳಿವೆ